ಬೆಂಗಳೂರನ್ನ ಅಂತಾರಾಷ್ಟ್ರೀಯ ಮಟ್ಟದ ನಗರವನ್ನ ಮಾಡೋದಕ್ಕೆ ನಮ್ಮ ಸಂಕಲ್ಪ ಇದೆ ನಮ್ಮ ಬದ್ಧತೆ ಇದೆ ಖಂಡಿತ ನಾವು ಮಾಡೇ ಮಾಡ್ತೀವಿ ಹಿಂದಿನವರು ಮಾಡಿದಿರುವ ಕಾರಣದಿಂದ ಹಲವಾರು ಸಮಸ್ಯೆಗಳು ಇವತ್ತು ಒಂದೇ ಸತಿಗೆ ಒದಗಿ ಬಂದಿದೆ ಕಾಲಕಾಲಕ್ಕೆ ರಾಜಕಾಲುವೆಯನ್ನ ಮಾಡಿದ್ದಾರೆ ಕಾಲಕಾಲಕ್ಕೆ ರಸ್ತೆಗಳ ಅಭಿವೃದ್ಧಿಯನ್ನ ಮಾಡಿದ್ದಾರೆ ಅಂಡರ್‌ಗ್ರೌಂಡ್ ಡ್ರೈನೇಜ್ ಅನ್ನು ಮೊದಲೇ ಮಾಡಿದ್ದರೆ ಇವತ್ತು ಈ ಸಮಸ್ಯೆ ಬರ್ತಿರಲಿಲ್ಲ ಇವತ್ತು ಕಾವೇರಿ ಫಿಫ್ತ್ ಸ್ಟೇಜ್ ನೀರನ್ನು ಕೊಡಬೇಕು ಯುಜಿಡಿ ಅನ್ನು ಮಾಡಬೇಕು ಕುಡಿಯುವ ನೀರಿನ ವ್ಯವಸ್ಥೆಗಳನ್ನು ಕೂಡ ಬೇರೆ ಬೇರೆ ಭಾಗದಲ್ಲಿ ಮಾಡಬೇಕು ಮತ್ತು ರಸ್ತೆಗಳನ್ನು ಕೂಡ ಮಾಡಬೇಕು ಇದು ನಮ್ಮ ಮುಂದಿರುವಂತ ಸವಾಲು ಈ ಸವಾಲನ್ನು ಸ್ವೀಕಾರ ಮಾಡಿದ್ದೇನೆ ಈಗಾಗಲೇ ಎಲ್ಲ ಕಡೆ ಕೆಲಸ ಪ್ರಾರಂಭ ಆಗಿದೆ ಬರುವಂತ ದಿನಗಳಲ್ಲಿ ಈ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿ ಬೆಂಗಳೂರು ಒಂದು ಸುಂದರ ನಗರವಾಗಿ ಮಾಡುವಂತ ಜನಕ್ಕೆ ಅನುಕೂಲ ಆಗುವಂತ ಎಲ್ಲ ಕಾಮಗಾರಿಗಳನ್ನು ನಾನು ಕೈಗೆತ್ತಿಕೊಳ್ಳತಾ ಇದ್ದೇನೆ ಅನ್ನುವಂತ ಮಾತನ್ನ ನಾನು ಹೇಳಕ್ಕೆ ಇಚ್ಛೆಪಡುತ್ತೇನೆ ಮನೆ ಟ್ರಾಫಿಕ್ ಪೊಲೀಸ್ ಮತ್ತು ಆಯುಕ್ತರು ಇತರ ಅಧಿಕಾರಿಗಳ ಜೊತೆಗೆ ಸಭೆಯನ್ನ ಮಾಡಿ ಹೆಂಗೆ ಟ್ರಾಫಿಕ್ ಅನ್ನು ಈಸ್ ಔಟ್ ಮಾಡಬೇಕು ಅನ್ನೋದಕ್ಕೂ ಕೂಡ ನಿರ್ದೇಶನವನ್ನು ಕೂಡ ನಾನು ಕೊಟ್ಟಿದ್ದೇನೆ ಹೀಗೆ 10 ಹಲವಾರು ಕಾರ್ಯಕ್ರಮಗಳನ್ನು ತೆಗೆದುಕೊಂಡು ನಾವು ಇವತ್ತು ಬೆಂಗಳೂರಿನ ಸಮಗ್ರ ಅಭಿವೃದ್ಧಿಯತ್ತ ನಾವು ಹೋಗ್ತಾ ಇದ್ದೇವೆ ಬೆಂಗಳೂರಿನ ಡಿಕಂಜೆಸ್ಟ್ ಮಾಡೋ ಸಲುವಾಗಿ ಸ್ಯಾಟಲೈಟ್ ಟೌನ್ಗಳ ನಿರ್ಮಾಣಕ್ಕೆ ಹೆಚ್ಚು ಒತ್ತನ್ನು ನಮ್ಮ ಸರ್ಕಾರ ಕೊಡ್ತಾ ಇದೆ ದೂರದೃಷ್ಟಿ ಇಟ್ಕೊಂಡು ನಾವು ಇದ್ದಂತ ಬೆಂಗಳೂರು ನಾಗರಿಕರಿಗೆ ಯಾವುದೇ ರೀತಿ ತೊಂದರೆ ಆಗಬಾರದು ಮೂಲಭೂತ ಸೌಕರ್ಯ ಸಿಗಬೇಕು ಅನ್ನುವಂತ ದೃಷ್ಟಿಕೋನವನ್ನು ಇಟ್ಕೊಂಡು ನಾವು ಇವತ್ತು ಕೆಲಸವನ್ನು ಮಾಡ್ತಾ ಇದ್ದೇವೆ ಇಲ್ಲಿ ಮುಂದೆ ಬರುವಂತ ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಗೆದ್ದು ಜನರ ಸೇವೆಯನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮಾಡಿದರೆ ನಾವು ಮಾಡಿರುವಂತ ಯೋಜನೆಗಳನ್ನು ಈ ವಾರ್ಡ್ಗಳಲ್ಲಿ ಜನರಿಗೆ ಮುಟ್ಟಿಸುವಂತ ಕೆಲಸವನ್ನು ಮಾಡಿದರೆ ಖಂಡಿತವಾಗೂ ಕೂಡ ಜನ ನಮ್ಮೆಲ್ಲರಿಗೂ ಕೂಡ ಹರಿಸ್ತಾರೆ ಆಶೀರ್ವಾದವನ್ನು ಮಾಡ್ತಾರೆ ಇವತ್ತಿನ ಈ ಒಳ್ಳೆ ಕಾರ್ಯಕ್ರಮ ಸುಮಾರು 5000 ವಿದ್ಯಾರ್ಥಿಗಳನ್ನು ದತ್ತು ತೆಗೆದುಕೊಳ್ಳೋದು ಸಾಮಾನ್ಯ ಕಾರ್ಯಕ್ರಮ ಅಲ್ಲ ಇನ್ನು 5000 ಮುಂದಿನ ವರ್ಷ ತೆಗೆದುಕೊಳ್ಳುತ್ತಿರುವಂತ ಘೋಷಣೆಯನ್ನು ಕೂಡ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಮಾಡಿದ್ದಾರೆ 10,000 ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ತೆಗೆದುಕೊಳ್ಳುವ ಮುಖಾಂತರ ದತ್ತನ್ನು ತೆಗೆದುಕೊಳ್ಳುವ ಮುಖಾಂತರ ಅವರ ವಿದ್ಯಾರ್ಜನೆಗೆ ಸಹಾಯ ಮಾಡುವ ಮುಖಾಂತರ ಅವರೆಲ್ಲರಿಗೂ ಉತ್ತಮ ಭವಿಷ್ಯ ಬರೆಯುವಂಥ ಒಬ್ಬ ನಾಯಕ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರು ಅವರ ಕಾರ್ಯಕ್ರಮ ಯಶಸ್ವಿಯಾಗಲಿ ಅವರು ಯಾವ್ಯಾವ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಅವೆಲ್ಲವೂ ಕೂಡ ಜನಪರವಾಗಿರ್ತದೆ ಅವೆಲ್ಲವೂ ಕೂಡ ಯಶಸ್ವಿ ಆಗಲಿ ಅಂತ ಹಾರೈಸಿ ನಮ್ಮ ಸರ್ಕಾರ ಅಭಿವೃದ್ಧಿ ಕೆಲಸಗಳಲ್ಲಿ ಯಾವುದೇ ರೀತಿಯ ಭೇದ ಭಾವ ಮಾಡದೆ ಎಲ್ಲರಿಗೂ ಕೂಡ ಇವತ್ತು ಎಲ್ಲ ಕ್ಷೇತ್ರ ಎಲ್ಲ ವಾರ್ಡ್ಗಳಲ್ಲಿ ಸಮಗ್ರ ಅಭಿವೃದ್ಧಿಯನ್ನು ನಾವು ಮಾಡ್ತೇವೆ ಸೆಕ್ಯುಲರ್ ಟಿವಿ ಇದು ಜಾತ್ಯತೀತತೆಯ ಪ್ರತಿಬಿಂಬ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ